ஸ்ரீ குருப்பியோ நம ஹரி ஓம். வியாசாய பவனாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. சித்திரை பதைச்ச கம்பீரை வாக்கியர்மானை ரகண்டிதை குருபாவம் வெஞ்சயந்தி பாதிஸ்ரீ ஜெய்தீர்த்தவாக் பூஜ்யாய ராகவேந்திராய சத்யதர்ம ரதாய ச பஜதாம் கல்பவருக்ஷாய நமதாம் காமதேனவே. வாதே விஜயசீலாய வரதாய வரார்த்தினாம் வதான்ய ஜனசிம்ஹாய வரதேந்திராய தே நம. தரணி மண்டலே ஖்யாதம் தைரியாதி குணபிரம்ஹிதம் திக்ருதா சேஷவாதீபம் தீரசிம்ம குரும் பஜே. சுஷமீந்திர கராப்ஜோத்தம் ராகவேந்திர குருப்பிரியம் சுயதீந்திர குரும் வந்தே மூலராமார்ச்சனே ரதம். சர்வேபி சுகினஸ்தந்து சர்வே சந்து நிராமயாஹ சர்வே பத்ராணி பஷ்யந்து சர்வே சுகுணசாலினஹ. ஸ்ரீக்ஷேத்திர மந்திராலயதல்லி ராகவேந்திர சுவாமிகளவரிக அத்யந்த பிரியராதந்த தாச சதுஷ்டயரல்லி ஒப்பராத நம்ம நாடு கண்டந்த ஸ்ரேஷ்ட ஹரிதாசருகளு அதே ரீதியாகி தத்துவஜானிகளு சாதகரு ஆதந்த நம்ம ஜகன்நாததாசர பக்கே ஒந்து சலனச்சித்திரவன்ன கிருத்தெரிய மூலகவாகி பிரஸ்துதப்படிஸ்பேக்குந்தேளி மாதாம்புஜ ಒಂದು ಮೂವೀಸ್ ವತಿಯಿಂದ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರುಗಳು ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾಸಚತುಷ್ಟಯರಲ್ಲಿ ಮೊದಲಿಗರು ನಾರದಾಂಶ ಸಂಭೂತರಾಗಿರ್ತಕ್ಕಂತಹ ಪುರಂದರದಾಸರು, ಅವರ ನಂತರದಲ್ಲಿ ಭೃಗ್ವಂಶ ಸಂಭೂತರಾದಂತಹ ನಮ್ಮ ವಿಜಯದಾಸರು, ಗಣೇಶಾಂಶ ಸಂಭೂತರಾಗಿರ್ತಕ್ಕಂತಹ ಗೋಪಾಲದಾಸರು, ನಂತರದ ದಾಸ ಚತುಷ್ಟಯರಲ್ಲಿ ಕಟ್ಟ ಕಡೆಯರು ಆದಂತಹ ಅವರು ನಮ್ಮ ಇಂದಿನ ಕಥಾನಾಯಕರಾಗಿರ್ತಕ್ಕಂತಹ ಜಗನ್ನಾಥದಾಸರು. ಜಗನ್ನಾಥದಾಸರ ಬಗ್ಗೆ ಒಂದು ಕಿರುತೆರೆಯನ್ನು ತರುವಂತಹದ್ದು ಅತ್ಯಂತ ಪ್ರಸ್ತುತವಾದದ್ದು ಮತ್ತು ಅದು ಅಭಿನಂದನೀಯವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿದೆ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಹೇಳಿದ್ದಾರೆ. ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪದ್ಯಕಾವ್ಯ, ಖಂಡಕಾವ್ಯ, ಚಂಪುಕಾವ್ಯ ಅಂತ ಕಾವ್ಯ ಪ್ರಭೇದಗಳು ಇದ್ದರೆ ಆ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ, ದೃಶ್ಯಕಾವ್ಯ ಎಂಬುದಾಗಿ ಏನು ಪ್ರಸಿದ್ಧವಾಗಿದೆ ಅದು ಕಾವ್ಯಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಯಾಕೆ ಹೇಳಿದರೆ ಕೇವಲ ಶಬ್ದಗಳ ಮೂಲಕವಾಗಿ ಅಲ್ಲಿ ಪ್ರತಿಪಾದ್ಯವಾದಂತಹ ಒಂದು ವಸ್ತುವಿನ ಒಂದು ಕಥೆಯನ್ನು ತಿಳಿಸುವಂತಹದ್ದು ಒಂದಾದರೆ ಅದನ್ನು ಅಭಿನಯಿಸುವ ಮೂಲಕವಾಗಿ ಎಲ್ಲ ರಸಗಳ ಆವಿರ್ಭಾವ ಮೂಲಕವಾಗಿ ಆ ಜನರ ಮನಸ್ಸಿನ ಹೃದಯದಲ್ಲಿ ಚೆನ್ನಾಗಿ ಸ್ಥಿರವಾಗಿ ನೀಡುವಂತಹ ಒಂದು ಚಿತ್ರಣ ಅದು ನಾಟಕ ಕಾವ್ಯ. ಅಂತಹ ನಾಟಕದ ಒಂದು ವಿಸ್ತೃತವಾದಂತಹ ವ್ಯಾಪ್ತಿಯೇ ಕಿರುತೆರೆ, ಅದರ ವಿಸ್ತೃತ ವ್ಯಾಪ್ತಿಯೇ ಬೆಳ್ಳಿತೆರೆ. ಹೀಗೆ ಅದರಲ್ಲಿ ಪ್ರತ್ಯೇಕವಾಗಿ ಒಂದು ವಿಸ್ತಾರಗಳು ಅನ್ನುವಂಥದ್ದಿದ್ದರೆ ಈಗ ನಾವು ಪ್ರಸ್ತುತವಾಗಿ ಜಗನ್ನಾಥದಾಸರ ಬಗ್ಗೆ ಕಿರುತೆರೆಯ ಒಂದು ಚಿತ್ರವನ್ನು ಅದನ್ನು ಸೆರೆ ಹಿಡಿಯುವಂತಹ ಶೂಟ್ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಇಂದು ಗುರುಗಳ ಸನ್ನಿಧಾನದಲ್ಲಿ ಪ್ರಾರಂಭಿಸಿದ್ದೇವೆ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಎಂಬುದಾಗಿ ಹೇಳಿದಂತೆ ನಾವು ಪ್ರಾರಂಭಿಸುವಂತಹ ಎಲ್ಲ ಶುಭ ಕಾರ್ಯಗಳು, ಶುಭ ಕಾಮನೆಗಳು ಭಗವಂತ ಅದಕ್ಕೆ ಅಸ್ತು ಹೇಳಬೇಕು ಅಂತಾದರೆ ಅದು ಗುರುಗಳ ಅನುಗ್ರಹ, ಗುರುಗಳ ಒಂದು ಸ್ಮರಣೆ, ಗುರುಗಳ ಒಂದು ಸನ್ನಿಧಾನದಿಂದ ಅದು ಎಲ್ಲ ವಿಘ್ನಗಳೂ ಪರಿಹಾರವಾಗ್ತದೆ, ಎಲ್ಲ ಸಿದ್ಧಿಗಳೂ ದೊರೀತದೆ ಎಂಬುದಾಗಿ ನಮ್ಮ ಪ್ರಾಚೀನರು ಪ್ರಾಜ್ಞರು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಜಗನ್ನಾಥದಾಸರ ಮುಖ್ಯ ಕಾರ್ಯಕ್ಷೇತ್ರಗಳಲ್ಲಿ ಒಂದಾದ ಜಗನ್ನಾಥದಾಸರ ಸ್ಫೂರ್ತಿ ಮೂರ್ತಿಗಳಾಗಿರ್ತಕ್ಕಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ, ಪೂರ್ವಾವತಾರದಲ್ಲಿ ಜಗನ್ನಾಥದಾಸರ ಅಣ್ಣಂದಿರಾಗಿ ಭಾಗವತೋತ್ತಮರಾದಂತಹ ಪ್ರಹ್ಲಾದರಾಜರ ಒಂದು ಯಜ್ಞಸ್ಥಳ, ಸಿದ್ಧಿಸ್ಥಳ, ಮಂತ್ರಸಿದ್ಧಿ ಕ್ಷೇತ್ರ ಇದು ನೋಡಿಕೋ, ಇಲ್ಲಿ ಮಂತ್ರಪ್ರತಿಪಾದ್ಯ ಗೋಪಾಲ ವಿಠಲರೇಯ ಎಂಬುದಾಗಿ ಇಂದಿನ ಕಥಾನಾಯಕರಾದಂತಹ ಜಗನ್ನಾಥದಾಸರ ಸ್ವರೂಪ ಗುರುಗಳಾಗಿರ್ತಕ್ಕಂತಹ ಗೋಪಾಲದಾಸರು ಈ ಕ್ಷೇತ್ರವನ್ನು ಹಾಡಿ ಹೊಗಳಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಇದು ಪ್ರಾರಂಭವಾಗ್ತಾ ಇದೆ ಅಂತಂದರೆ ನಿಜವಾಗಲೂ ಕೂಡ ವೆಲ್ ಬಿಗಿನಿಂಗ್ ಈಸ್ ಹಾಫ್ ಸಕ್ಸಸ್ ಅಂತ ಹೇಳಿದಂತೆ, ಒಳ್ಳೆ ಸುಮುಹೂರ್ತದಲ್ಲಿ ಸುಸ್ಥಳದಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ಈ ಕಿರುತೆರೆಯ ಒಂದು ಸೆರೆ ಹಿಡಿಯುವಂಥದ್ದು ಮತ್ತು ಅದರ
ಒಂದು ಶೂಟಿಂಗ್ ಅನ್ನುವಂಥದ್ದು ಏನು ಪ್ರಾರಂಭವಾಗ್ತಾ ಇದೆ, ಇದನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಜಗನ್ನಾಥದಾಸರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ, ಅವರ ಪೂರ್ಣ ಅನುಗ್ರಹ, ಅವರ ಸನ್ನಿಧಾನ, ಪೂರ್ಣ ಸನ್ನಿಧಾನ ಪಾತ್ರರಾಗಿರ್ತಕ್ಕಂತಹ ಜಗನ್ನಾಥದಾಸರು ಮತ್ತು ಅವರ ನಂತರದ ನಮ್ಮ ಧೀರೇಂದ್ರ ನಮ್ಮ ವರದೇಂದ್ರ ಸ್ವಾಮಿಗಳವರು, ಅದೇ ರೀತಿಯಾಗಿ ಧೀರೇಂದ್ರ ಸ್ವಾಮಿಗಳವರ ಗರಡಿಯಲ್ಲಿ ಬೆಳೆದಿರತಕ್ಕಂಥವರು, ಅವರಿಂದ ಬಳುವಳಿಯಾಗಿ ಈ ಸಂಸ್ಕೃತ ವಾಂಗ್ಮಯವನ್ನು, ಉಪಾಸನಾ ವಾಂಗ್ಮಯವನ್ನು ವಿಶೇಷವಾಗಿ ಪಡೆದು ಅವರಿಂದ ಉದ್ಧೃತರಾಗಿ ಅವರ ಅಪ್ಪಣೆ, ಅವರ ಸ್ಫೂರ್ತಿ, ಅವರ ಸನ್ನಿಧಾನದಲ್ಲಿ ಹೊಸರಿತ್ತಿ ಕ್ಷೇತ್ರದಲ್ಲಿ ಈ ಯಾವ ಹರಿಕಥಾಮೃತ ಸಾರ ಗ್ರಂಥವನ್ನು ಬರೆದು ಜಗತ್ತಿಗೆ ಉಣಬಡಿಸಿರತಕ್ಕಂತಹ ಒಂದು ಮಹಾನುಭಾವರು ಜಗನ್ನಾಥದಾಸರಾಗಿದ್ದಾರೆ. ಅಂತಹ ಪೀಠ ಪರಂಪರೆಯ ವತಿಯಿಂದ ಈ ಕಿರುತೆರೆಗೆ ಎಲ್ಲ ರೀತಿಯಾದಂತಹ ಶುಭ ಹಾರೈಕೆ ಅನ್ನುವಂಥದ್ದು ಇರ್ತದೆ, ಮಾರ್ಗದರ್ಶನವೂ ಇರ್ತದೆ. ಇದು ಎಲ್ಲ ಕಲಾವಿದರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಒಂದು ಕಲೆಯಲ್ಲಿ ನೈಪುಣ್ಯತೆಯನ್ನು ಪಡೆದಿರತಕ್ಕಂಥ ಎಲ್ಲ ಕಲಾವಿದರು ಕೂಡ ಇದರಲ್ಲಿ ತುಂಬ ಉತ್ಸಾಹಿಗಳಾಗಿ ಭಾಗಿಗಳಾಗಿದ್ದಾರೆ. ಕಲಾವಿದರಿಗೆ, ಅದೇ ರೀತಿಯಾಗಿ ಮಾರ್ಗದರ್ಶಕರಿಗೆ, ಒಂದು ಸೆರೆ ಹಿಡಿಯುವಂತಹ ಕ್ಯಾಮರಾ ಮೂಲಕವಾಗಿ ಮತ್ತು ನಿರ್ದೇಶನ ಮಾಡತಕ್ಕಂಥವರು, ಮುಖ್ಯವಾಗಿ ಈ ಕಿರುತೆರೆಯನ್ನು ಪ್ರೋತ್ಸಾಹಿಸಿ ವೀಕ್ಷಿಸಿ ಆ ಜಗನ್ನಾಥದಾಸರ ವ್ಯಕ್ತಿತ್ವವನ್ನು ತಿಳಿಯಲು ಅಪೇಕ್ಷಿಸುವಂತಹ ಎಲ್ಲ ಜನಾಂಗಕ್ಕೂ ಕೂಡ ಶುಭವಾಗಲಿ ಎಂಬುದಾಗಿ ಶುಭವನ್ನು ಕೋರುತ್ತಾ, ಸಂಪ್ರದಾಯ, ಆಚಾರ, ಪದ್ಧತಿ, ಅದೇ ರೀತಿಯಾಗಿ ಪ್ರಾಚೀನ ಇತಿಹಾಸ, ಪ್ರಾಮಾಣಿಕ ಒಂದು ಕಥೆಗಳನ್ನು ಆಧರಿಸಿ ಈ ಒಂದು ಕಿರುತೆರೆಯಲ್ಲಿ ಈ ಚಿತ್ರ ಮೂಡಿ ಬರಲಿ ಎಂಬುದಾಗಿ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಜೋಶಿ ಅಂತ. ನಾನು ಶ್ರೀ ಜಗನ್ನಾಥದಾಸರು ಧಾರಾವಾಹಿ ಮತ್ತು ಚಲನಚಿತ್ರದಲ್ಲಿ ನಾನು ಜಗನ್ನಾಥದಾಸರ ಪಾತ್ರ ಮಾಡ್ತಾ ಇದ್ದೀನಿ. ಅವರ ಏನಂತಾರೆ, ಮೊದಲು ಅವರು ಇದಾಗಿರ್ತಾರೆ, ಶ್ರೀನಿವಾಸಾಚಾರ್ಯರಾಗಿರ್ತಾರೆ. ಆಮೇಲೆ ಅದರ ನೆಕ್ಸ್ಟು ಪೂರ್ವಾಶ್ರಮದಲ್ಲಿ ಶ್ರೀನಿವಾಸಾಚಾರ್ಯರು, ಆದಮೇಲೆ ಅವರಿಗೆ ಅಂಕಿತ ಬಂದಮೇಲೆ ಜಗನ್ನಾಥದಾಸರು, ಇದ್ರ ಮೇಲೆ ನಾನು ಅದರ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮೊದಲಿಂದನೂ ನನಗೆ ಈ ಕಲೆ ಇದರಲ್ಲಿ ನನಗೆ ಮೊದಲಿಂದನೂ ಸಾಹಿತ್ಯ ಕಲೆಯಲ್ಲಿ ತುಂಬ ಆಸಕ್ತಿ ಜಾಸ್ತಿ. ಆಮೇಲೆ ಸಂಸ್ಕೃತದಲ್ಲಿ ಎಮ್ ಎ ಮಾಡಿದ್ದೀನಿ ಬೆಂಗಳೂರಲ್ಲಿ ಯೂನಿವರ್ಸಿಟಿಯಲ್ಲಿ. ಕಾರವಾರದಲ್ಲಿ ಅಧ್ಯಯನ ಸಂಸ್ಕೃತದಲ್ಲಿ ಎಮ್ ಎ ಮಾಡಿದ್ದೀನಿ ಬೆಂಗಳೂರು ಇದರಲ್ಲಿ. ಹಂಗೆ ಮಾಡ್ತಾ ಮಾಡ್ತಾ ನಾನು ನೀನಾಸಮ್ಮಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದಷ್ಟು ಥಿಯೇಟರ್ ಪ್ಲೇಸ್ ಮಾಡ್ತಾ, ಆದರೆ ಥಿಯೇಟ್ರಲ್ಲೇ ನಾನು ಜಾಸ್ತಿ ಇದು ಮಾಡ್ಕೊಂತ ನಾಟಕ ಮಾಡ್ಕೊಂತ ಬರೆಯೋದು ಓದೋದು ಮೊದಲಿಂದನೂ ಹವ್ಯಾಸ ಜಾಸ್ತಿ, ಅದರಿಂದ ಒಲವು ಜಾಸ್ತಿ ಅದ್ರ ಕಡೆ. ಹಾಗೆ ಅದು ಪ್ರಯತ್ನ ಮಾಡ್ತಾ ಮಾಡ್ತಾ ನಾನು ಈ ಒಂದು ಅವಕಾಶ ಸಿಕ್ಕಿದೆ, ನನಗೆ ಈ ಫಿಲಮಲ್ಲಿ ಇದು ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇದು ನಂದು, ಹಾಂ ಇದು ನಂದು ಮೊದಲನೇ ಸಿನಿಮಾ. ಹಾಂ ಮೊದಲನೇ ಸಿನಿಮಾ ಇದು. ಸರ್ ಭಕ್ತಿ ಪ್ರಧಾನ ಸಿನಿಮಾದಲ್ಲಿ ಆಸಕ್ತಿ ಹೆಚ್ಚಾಯಿತು? ಈಗಿನ ಒಂದು ಪೀಳಿಗೆಯಲ್ಲಿ ಒಂದು ಟೈಮಲ್ಲಿ ರಾಜ್ಕುಮಾರ್ ಅವ್ರ ತನಕ ಒಂದು, ರಾಜ್ಕುಮಾರ್ ಅವರು, ಶಿವಣ್ಣ ಅವ್ರ ತನಕ ಒಂದು ಪೀಳಿಗೆಯಲ್ಲಿ ಈ ಥರದ ಪೌರಾಣಿಕ ಚಿತ್ರಗಳು ತುಂಬ ಬಂದೋದು. ಅದಾದಮೇಲೆ ನೆಕ್ಸ್ಟ್ ಪೀಳಿಗೆಯಲ್ಲಿ ಯಾರೂ ಆ ಧೈರ್ಯ ಮಾಡಲಿಲ್ಲ, ಆ ಥರದ್ದೊಂದು ಇದು ಬರಲಿಲ್ಲ. ಸೊ ನನಗೆ ಈ ಒಂದು ಇದರಲ್ಲಿ ನನಗೆ ಏನಂತಂದರೆ, ಮತ್ತಿನ ಬಹುಶಃ ಮುಂದೆ ಮಾಡ್ದಲ್ಲೂ ಇರಬಹುದು. ಹಾಗಾಗಿ ಈ ಸ್ಕ್ರಿಪ್ಟ್ ನನಗೆ ಬಂದಾಗ, ಆಮೇಲೆ ಜಗನ್ನಾಥ್ ಈ ಎಲ್ಲರ ಬಗ್ಗೆ, ಕನಕದಾಸರು, ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳು ಅವ್ರುಗಳು ಎಲ್ಲರ ಬಗ್ಗೆನೂ ಒಂದು ಮೂವಿ ಬಂದಿದೆ, ಸೀರಿಯಲ್ ಬಂದಿದೆ, ಎಲ್ಲ ಮಾಡಿದ್ದಾರೆ. ಬಟ್ ಜಗನ್ನಾಥ ದಾಸರ ಬಗ್ಗೆ ಅವರು ಹರಿಕಥಾಮೃತ ಸಾರ ಅವರೆಲ್ಲ ಬರೆದಿದ್ದು, ಆಮೇಲೆ ಅವರದ್ದು ನಾನು ಮೊದಲಿಂದನೂ ಒಂದಷ್ಟು ಭಜನೆಗಳು ನಾನು ಮೊದಲಿಂದನೂ ನಾನು ಇದು ಮಾಡ್ತಿದ್ದರಿಂದ ಅವ್ರದ್ದು ಹಿಂಗೆ ಇದು ಅಂತ ಬಂದ ತಕ್ಷಣ ನಾನು ಏನು ಯೋಚನೆ ಮಾಡಲಿಲ್ಲ ನಾನು. ಯಾಕೆ ನನಗೆ ಮುಂದೂ ನಾನು ಈ ಸ್ಕ್ರಿಪ್ಟ್ ಬರದೆಲ್ಲ ಇರ್ಬೋದು, ನನಗೆ ಪೌರಾಣಿಕದ್ದಾಗಲಿ ಅಥವಾ ಹೀಗೆ ಒಬ್ಬರದ್ದು ಇದಾಗಲಿ ನನಗೆ ಬರದೇಲೇ ಇರ್ಬೋದು. ಸೊ ಬಂದಿದ್ದ ಅವಕಾಶನ ನಾನು ಮತ್ತೆ ಇದು ಮಾಡ್ಕೊಬಾರ್ದು. ಯಾವತ್ತಿದ್ರೂ ನಮಗೆ ಅವರೇ ರಾಯರೇ ನಮಗೆ ಇದು ಅಂತ ಹೇಳಿಬಿಟ್ಟು ನಾನು ಇದನ್ನು ಹುಚ್ಚಾಡ. ಹೌದು ಇಲ್ಲ, ನನಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ತುಂಬ ತಿಳ್ಕೊಂಡಿಲ್ಲ. ನನಗೆ ಯಾರಿಗಾದ್ರೂ ಇವತ್ತಿಗಿದ್ರು ನನಗೆ ರಾಯರ ಬಗ್ಗೆನೇ ಮಾತ್ರ ಗೊತ್ತು. ಏನೇನು ನೋಡಿದ್ದೀವೋ, ಯಾರ್ಯಾರು ಅವ್ರ ಬಗ್ಗೆ ಪಿಕ್ಚರ್ ಮಾಡಿದಾರೋ ಅವ್ರ ಬಗ್ಗೆ ಮಾತ್ರ ಗೊತ್ತು. ಸೊ ನನಗೊಂದು ಅವಕಾಶ ಏನಂತಂದರೆ, ಜಗನ್ನಾಥ ದಾಸರು ಈ ರಾಯರ ಬಗ್ಗೆ ಎಲ್ಲರಿಗೂ ಹೆಂಗೆ ಗೊತ್ತೋ, ಜಗನ್ನಾಥ ದಾಸರ ಬಗ್ಗೆನೂ ಪೀಳಿಗೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು ಅನ್ನೋದೊಂದು ಇದರಿಂದ ನಾನು ಅವ್ರ ಬಗ್ಗೆ ಇದು ಮಾಡ್ಕೊಂಡು ಅಲ್ಪ ಸ್ವಲ್ಪ, ತುಂಬಾ ಏನೂ ಗೊತ್ತಿಲ್ಲ, ಅಲ್ಪ ಸ್ವಲ್ಪ
ಅವರ ಪುರಾಶ್ರಮದ ಬಗ್ಗೆ ಗೊತ್ತು. ಅವರು ಸಂಸ್ಕೃತ ಪಂಡಿತರು, ತುಂಬ ಪ್ರಕಾಂಡ ಪಂಡಿತರು ಸಂಸ್ಕೃತದಲ್ಲಿ. ಅವರು ತುಂಬ ಜನಕ್ಕೆ ಪಾಠ ಹೇಳ್ಕೊಡ್ತಿದ್ರು, ತುಂಬ ಜನ ವಿದ್ಯಾರ್ಥಿಗಳನ್ನು ಅವರು ಒಂದು ಇದು ತಂದಿದ್ದರು. ಆಮೇಲೆ ಅವರಿಗೆ ಅಂಕಿತ ಬಂದಮೇಲೆ ಅವರು ಪೂರ ಬದಲಾಗಿದ್ದು. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ರು. ಅದೇ ನಾನು ಮೊದಲಿಂದನೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗ್ಲಿಂದನೂ ನಾನು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಇದು ಏನಂತಾರೆ ಸ್ವಲ್ಪ ಅಂಜಿಕೊಂಡೇ ಇದ್ದೆ. ಏಕೆಂತಂದರೆ ಅವ್ರದ್ದೆಲ್ಲ ಎಲ್ಲರದ್ದು ನೋಡಿದ್ದಾರೆ, ಬಟ್ ಜಗನ್ನಾಥ ದಾಸರದ್ದು ಯಾರು ನೋಡಿಲ್ಲ. ಸೊ ಏನಾದರೂ ತುಂಬ ತುಂಬ ಪ್ರೆಷರ್ ಇರುತ್ತೆ ನನ್ನ ಮೇಲೆ. ಸೊ ಆದಷ್ಟು ನಾನು ಓದೋದು ಜಾಸ್ತಿ ಮಾಡಿದೆ, ಬಾಕಿದು ಏನೂ ಮಾಡಲಿಲ್ಲ. ತುಂಬ ಓದೋದು ಜಾಸ್ತಿ ಮಾಡಿದೆ, ರಾಯರ ಬಗ್ಗೆ ಆಗಲಿ ಅಥವಾ ಸಂತರ ಬಗ್ಗೆ ಆಗಲಿ ಅವ್ರದ್ದೇ ಪಿಕ್ಚರ್ ನೋಡ್ತಾ ಬಂದೆ. ಈವನ್ ನಿಜ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಅವ್ರದ್ದು, ಕನಕದಾಸರು, ಸಂತ ತುಕಾರಾಮ್ ಅವ್ರದ್ದೆಲ್ಲ ನೋಡ್ತಾ ಬಂದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂತ ಹಾಂ ಹಿಂಗೆ ಇರ್ತಾರೆ, ಹಿಂಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಇದು ಮಾಡ್ಕೊಂಡಿದ್ದು. ಹೌದು, ಯಾಕೆಂದರೆ ನಂಗೆ ಫಸ್ಟ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಂಗೆ ಹಾಗೆ ಕನೆಕ್ಟ್ ಆಗಿದ್ದು ಅವ್ರ ಸಂಸ್ಕೃತ. ನನಗೂ ಮೊದಲಿನ ಸಂಸ್ಕೃತ ಅಂದರೆ ಭಾಳ ಇಷ್ಟ. ಇವ್ರ ಸಂಸ್ಕೃತದಲ್ಲಿ ತುಂಬ ಪಂಡಿತರು, ತುಂಬ ಇದು ಅಂತ ಹೇಳಿದಾಗ ಅವ್ರ ಕತೆ ಓದಿದಾಗ ಅವ್ರದ್ದೊಂದಷ್ಟು ಅವ್ರು ಪಾಠ ಹೇಳ್ಕೊಡ್ತಿದ್ದಿದ್ದ ವಾಕ್ಯಗಳೆಲ್ಲ ನನಗೆ ತುಂಬ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಕೆಲವೊಂದು ವಾಕ್ಯಗಳೆಲ್ಲ ತುಂಬ ನನಗೆ ಹಿಡಿಸ್ತು, ತುಂಬ ಇದಾಯಿತು ನನಗೆ. ಎಲ್ಲೋ ತುಂಬ ಹತ್ತಿರದಲ್ಲಿ ನನಗೆ ಅನ್ನಿಸ್ತು ಮೊದಲನೇ ಫಿಲಮ್ಮು. ಆಮೇಲೆ ಈ ಥರದ್ದೊಂದು ಬರೋದು ನಾನು ನನ್ನ ವ್ಯಕ್ತಿತ್ವಕ್ಕೆ ಹತ್ತಿರ ಆಗೋ ಇರೋವಂಥ ಒಂದು ಸ್ಕ್ರಿಪ್ಟು ಅಂಥೇಳಿ ಬಂದಾಗ ನನಗೆ ತುಂಬ ಹಿಡಿಸಿ ನಾನು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು. ಹೌದು, ತುಂಬ ನಾನು ತುಂಬ ಬಿಲೀವ್ ಮಾಡ್ತೀನಿ ನಾನು ಭಗವದ್ಗೀತೆ ಸಂಸ್ಕೃತದಲ್ಲಿ. ಅದೊಂದು ಎವರಿಡೇ ಫಾಲೋ ಮಾಡೋದು ನಾನು. ಸೊ ನನಗೆ ಯಾವುದೇ ಇದ್ರೂ ನನಗೆ ಎಲ್ಲ ಆನ್ಸರ್ ನನಗೆ ಗೀತೆಲ್ಲೇ ಸಿಗೋದ್ರಿಂದ ನನಗೆ ಸಂಸ್ಕೃತ ಹತ್ತಿರ. ಆಮೇಲೆ ಸಂಸ್ಕೃತ ನನಗೆ ಇದಾಗಿರೋದ್ರಿಂದ ನನಗೆ ಭಾಷೆ ಮೇಲೂ ಸ್ವಲ್ಪ ಇವನ್ ಇಂದ ಹೇಳ್ಬೇಕು ಕನ್ನಡ ಭಾಷೆ ಮೇಲೆ ನನಗೆ ಒಲವು ಜಾಸ್ತಿ. ಕನ್ನಡ ನನಗೆ ನಿರರ್ಗಳ, ಕನ್ನಡದಲ್ಲಿ ಭಾವನೆಗಳು ಜಾಸ್ತಿ, ಭಾವನೆಯಿಂದ ಮಾತಾಡ್ತೀವಿ. ಹಂಗಾಗಿ ನನಗೆ ಸಂಸ್ಕೃತ ಕನ್ನಡ ಹತ್ತಿರ ಆದ್ದರಿಂದ ನನಗೆ ಅದು ಮಾಡಬೇಕು ಅಂತ ಹೇಳಿಬಿಟ್ಟು ಆಸಕ್ತಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಗವಿಸಿದ್ದಯ್ಯ ಅಂತ. ನಾನು ಕೊಪ್ಪಳ ಜಿಲ್ಲೆಯ ಕನಕಗಿರಿಯವನು. ನಾನೊಬ್ಬ ಇಂಜಿನಿಯರ್, ಈಗಾಗಲೇ ಬೆಂಗಳೂರಿನಲ್ಲಿ ಸೆಟ್ಲಾಗಿ ಒಂದು 15 ವರ್ಷ ಆಯಿತು. ಈಗಾಗಲೇ ಸುಮಾರು ಒಂದು 50 ಸಿನಿಮಾಗಳು ಮಾಡಿದ್ದೀನಿ. ಅದರಲ್ಲಿ ಪ್ರಮುಖವಾಗಿದೆ ಅಂತಂದರೆ ಗಿರೀಶ್ ಕಾಸರವಳ್ಳಿ, ಸುಮಾರು ಒಂದು 15 ನ್ಯಾಷನಲ್ ಅವಾರ್ಡ್ ವಿನ್ ಆದಂಥ ಅವರ ಸಿನಿಮಾದಲ್ಲಿ ಕೆಂಗಲ್ ಹನುಮಂತ ಎನ್ನುವ ಪಾತ್ರಕ್ಕೂ ಕೂಡ ನಾನೇ ಮಾಡಿದ್ದೀನಿ. ಹೀಗಾಗಿ ನನಗೆ ಅದೊಂದು ಅಭಿಮಾನ ಇದೆ. ಅದೇ ಸಿನಿಮಾಕ್ಕೆ ಕೆಲಸ ಮಾಡಿದ ಸಾವಂತ್ ಸರು ನನಗೆ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಬಂದು ಭೇಟಿಯಾಗು ಅಂತಂತ ಹೇಳಿದರು. ನಾನು ಮಧುಸೂದನ್ ಸರ್, ಡೈರೆಕ್ಟರ್ ಮಧುಸೂದನ್ ಸರ್ನ, ಸಾವಂತ್ ಸರ್ನ ಬಂದು ಮೀಟ್ ಮಾಡಿದೆ. ಅವ್ರು ನೋಡಿದ ತಕ್ಷಣವೇ ನಿಮಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಬೇಕು, ಕಾಸ್ಟ್ಯೂಮ್ಸ್ ಹಾಕಿ ಚೆಕ್ ಮಾಡಬೇಕು ಅಂತಂದರು. ಅದು ನೆಕ್ಸ್ಟ್ ಡೇ ಮತ್ತೆ ಹೋದಾಗ ಸ್ಕ್ರೀನ್ ಟೆಸ್ಟ್ ಆಯಿತು. ಕಾಸ್ಟ್ಯೂಮ್ ಹಾಕಿ ನೋಡಿದ ತಕ್ಷಣವೇ ಅವರು ಆವಾಗಲೇ ಡಿಸೈಡ್ ಮಾಡಿದ್ರು, ನೀವು ಸಾಕ್ಷಾತ್ ರಾಯರ್ ಥರ ಕಾಣ್ತಾ ಇದ್ದೀರಾ, ರಾಯರ ಪಾತ್ರನೇ ನೀವು ಮಾಡಬೇಕು ಅಂತಂದು. ಅದು ರಾಯರ ಅನುಗ್ರಹ ಅಂತಲೇ ನಾನು ತಿಳ್ಕೊತೀನಿ. ಇದು ನನ್ನ ಜನ್ಮ ಇವತ್ತಿಗೆ ನನಗೆ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ನನ್ನ ಭಾವನೆ ನೋಡ್ತಾ ಇದೆ. ಸುಮಾರು 50 ಸಿನಿಮಾ ಮಾಡಿದ್ದೀನಿ ಸರ್, 50 ರಾಯರ್ ಪಾತ್ರ ಮಾಡಿರಲಿಲ್ಲ. ಅವರು ಡೈರೆಕ್ಟ್ರ್ ಕಣ್ಣಿಗೆ ನಾನು ಆ ಥರ ಕಂಡಿದ್ದೀನಿ, ಹಿಂಗಾಗಿ ನಾನು ರಾಯರು ಪಾತ್ರ ಮಾಡಬೇಕಾಯ್ತು. ಅವರು ಕೂಡ ಹೇಳಿದ್ರು ಸಾಕ್ಷಾತ್ ರಾಯರ್ ಥರನೇ ಕಾಣಿಸ್ತಾ ಇದೆಯಾ ಅಂತಂದು. ಅದು ನಿಮಗೆ ಬಿಟ್ಟಿದ್ದು, ಜನರಿಗೆ ಬಿಟ್ಟಿದ್ದು, ರಾಯರ ಅನುಗ್ರಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವುದು ಮಾಡಿಲ್ಲ. ಹೌದು, ರಾಯರ್ ಪಾತ್ರಕ್ಕೆ ಸುಮಾರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನನ್ನ ಪಾಡಿಗೆ ನಾನೇ. ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ. ಸುಮಾರು ನನ್ನ ಪಾಡಿಗೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ದಾಡಿ ಶರ್ಟ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಮೈ ಮೇಲಿರೋಂಥ ಕೂದಲುಗಳು ಕೂಡ ನಾನು ತಗೊಂಡಿದ್ದೀನಿ. ಹೀಗಾಗಿ ನಾನು ಪರಕಾಯ ಪ್ರವೇಶ ಮಾಡಬೇಕು ಅಂತ ಒಂದು ಕಾರಣಕ್ಕಾಗಿ ರಾಘವೇಂದ್ರ ವೈಭವ ಶ್ರೀನಾಥ್ ಅವ್ರು ಮಾಡಿದ ರಾಘವೇಂದ್ರ ವೈಭವ ಕೂಡ ನೋಡಿದ್ದೀನಿ. ಆಮೇಲೆ ಮಂತ್ರಾಲಯ ಮಹಾತ್ಮ ರಾಜ್ಕುಮಾರ್ ಅವ್ರು ಮಾಡಿದ ಮಂತ್ರಾಲಯ ಮಹಾತ್ಮನು ಕೂಡ ನೋಡಿದ್ದೀನಿ. ಅದೇ ಥರ ಅವರ ಒಂದು 10% ಭಾಗ ನಾನು ಬಂದರೂ ಕೂಡ ರಾಯರ ಅನುಗ್ರಹ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇದು ರಾಯರಿಗೆ ಗೊತ್ತು ನನಗೆ ಎಷ್ಟು ಅನುಕೂಲ ಆಗುತ್ತೆ ಏನು ಮಾಡುತ್ತೆ ಅಂತ ಅನ್ನೋದು. ಅದು ಯಾವ ರೀತಿ ಮುಂದೆ ಕ್ಯಾರಿ ಆಗುತ್ತೆ ಡೈರೆಕ್ಟ್ರುಗಳು ಕೂಡ ನೋಡಿ ಹೇಳಿದರು, ಇಲ್ಲ ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಇನ್ನು ಮುಂದೆ ಇದೇ ಪಾತ್ರನ ನಾನು ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ರಾಯರು ಅನುಗ್ರಹ ತೋರಿಸ್ತಾರೆ ಅದ್ರ ಮುಖಾಂತರ. ಸುಮಾರು ಒಂದು 50 ಸಿನಿಮಾ ಮಾಡಿದ್ದೀನಿ ನಾನು. ರಾಜಕುಮಾರ, ಫಸ್ಟ್ ರ್ಯಾಂಕ್ ರಾಜು, ರಾಜು ಕನ್ನಡ ಮೀಡಿಯಮ್, ಬಹುಪರಾಕು, ಚೇರ್ಮನ್ನು,
ಈ ಥರ ಸುಮಾರು ಮಾಡಿದ್ದೀನಿ. ಇವಾಗೂ ಕೂಡ ವೀರಪ್ಪನ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಅದು ಶಂಕರ್ ಬಿದ್ರಿ ಅವರ ಪಾತ್ರ ಜೊತೆಗೆ ಕ್ಯಾರಿ ಆಗೋಂಥ ಒಂದು ಇನ್ಸ್ಪೆಕ್ಟರ್ ಮೊಸಳೆ ಪಾತ್ರ. ಆ ಇನ್ಸ್ಪೆಕ್ಟರ್ ಶಂಕರ್ ಬಿದ್ರಿ ಅವರು ಮಾಡ್ತಾ ಇರೋದು, ಸುನೀಲ್ ಶೆಟ್ಟಿ ಅವರು, ಅವ್ರ ಜೊತೆಗೆ ನಂದು ಕಾಂಬಿನೇಷನ್ ಇದೆ. ಈಗ ಶಿವಣ್ಣಂದು ಶಿವಪ್ಪದಲ್ಲಿ ಕೂಡ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ರಾಯರ್ ಪಾತ್ರ ಬಂದಿರೋದು ನನಗೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ತಿಳ್ಕೊತಿದ್ದೀನಿ. ಹೌದು, ಕೊಪ್ಪಳ ಜಿಲ್ಲೆ ಅನ್ನೋದಕ್ಕಿಂತ ಇದು ಮೊದಲು ರಾಯಚೂರು ಜಿಲ್ಲೆನೇ ಇತ್ತು. ಅದು ನಾವು ಮೊದಲು ರಾಯಚೂರು ಜಿಲ್ಲೆದಲ್ಲೇ ಬಂದಿರೋದು. ಹೌದೌದು, ಸದ್ಯಕ್ಕಂತೂ ಇರಲಿಲ್ಲ, ಬಟ್ ಇನ್ನು ಮುಂದೆ ನಾನು ಅದನ್ನು ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ಇದನ್ನಂತೂ ಓದಿದ್ದೀನಿ, ರಾಘವೇಂದ್ರ ಮಹಿಮೆ ಓದಿದ್ದೀನಿ. ದಾಸರ ಸಾಹಿತ್ಯ ಓದಿರಲಿಲ್ಲ, ಬಟ್ ಪದಗಳೆಲ್ಲ ಗೊತ್ತು ನನಗೆ. ನಮ್ಮ ತಂದೆಯವರು ಕೂಡ ಸಾಹಿತ್ಯಿಕ ಇದ್ದರು, ನಾನು ಕೂಡ ಸಾಹಿತ್ಯನೇ. ಬಟ್ ಪುರಂದರದಾಸರು, ಕನಕರದಾಸರು ಅವೆಲ್ಲ ನಾನು ಕೃತಿಗಳನ್ನು ಓದ್ಕೊಂಡಿದ್ದೀನಿ. ಕನ್ನಡಕ್ಕೂ ಕುಲಕೋಟಿಗೆ ನಮಸ್ಕಾರಗಳು. ನಾನು ಮಧುಸೂದನ್ ಹವಾಲ್ದಾರ್ ಅಂತ. ಇವತ್ತು ಅಧಿಕೃತವಾಗಿ ಶ್ರೀ ಜಗನ್ನಾಥ ದಾಸರ ಚಲನಚಿತ್ರ ಮತ್ತು ಕಿರುದಾರವಾಗಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಮಂತ್ರಾಲಯದ ಒಂದು ಮೂಲ ಕ್ಷೇತ್ರದಲ್ಲಿ ಶ್ರೀ ಜಗನ್ನಾಥ ದಾಸರು, ಪುರಂದರದಾಸರು, ಕನಕದಾಸರು ಉತ್ಕೃಷ್ಟ ಸಾಹಿತ್ಯವನ್ನು ಕೊಡುಗೆ ನೀಡಿದಂಥ, ಹರಿದಾಸ ಸಾಹಿತ್ಯಕ್ಕೆ ಕೊಟ್ಟಂಥ ಮಹಾ ಉತ್ಕೃಷ್ಟ ದಾಸರು. ಇವ್ರ ಬಗ್ಗೆ ನಾನು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಚಲನಚಿತ್ರ ಮತ್ತು ಧಾರಾವಾಹಿ ಮಾಡಬೇಕು ಅಂತ ಇದು ಮಾಡ್ತಿದ್ದೆ. ಈಗೆಲ್ಲ ಅದು ಕಾರ್ಯರೂಪಕ್ಕೆ ಬಂದು ಈಗ ಅಧಿಕೃತ ಮಂತ್ರಾಲಯದಲ್ಲಿ ಸ್ವಾಮಿಗಳ ಪೂರ್ಣಾನುಗ್ರಹದಿಂದ, ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳ ಅನುಗ್ರಹದಿಂದ ಇವತ್ತು ಚಲನಚಿತ್ರ ಮತ್ತು ಕಿರುಧಾರಾವಾಹಿ ಶುರುವಾಗಿದೆ. ಇದು ಕನ್ನಡದ ಜನತೆ, ಕನ್ನಡಿಗರು ಅಭೂತಪೂರ್ವ ಯಶಸ್ಸನ್ನು ಮಾಡಬೇಕು ಅಂತ ಅವರಲ್ಲಿ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಈ ಸೀರಿ ಈ ಕಿರುಧಾರಾವಾಹಿಯಲ್ಲಿ ಅವರ ಬಾಲ್ಯ ಮತ್ತು ಅವರ ಯೌವನ ಮತ್ತು ಅವರು ಹರಿದಾಸಾಮೃತ ಹರಿಕಥಾಮೃತ ಸಾರ ಬರೆದಿರ್ತಕ್ಕಂಥ ಒಂದು ಉತ್ತಮ ಕೃತಿಯನ್ನು ನಾವು ಜನತೆಗೆ ಪ್ರಸ್ತುತ ಪಡಬೇಕು ಅಂತಿದ್ವಿ. ದಯಮಾಡಿ ಇದನ್ನ ಎಲ್ಲರೂ ಒಂದು ದೊಡ್ಡ ಮಹಾಕಾವ್ಯ ಅಂತ ತಾವು ಸ್ವೀಕಾರ ಮಾಡಬೇಕು ಅಂತ ಇದ್ದೀವಿ. ಇನ್ನೇನು ಕೇಳ್ತೀಯನಪ್ಪ, ಏನಾರು ಕೇಳ್ತಿ, ಪ್ರಶ್ನೆಗಳು ಕೇಳ್ತೀಯ? ಇರು ಒಂದು ನಿಮಿಷ. ಇದು ನಾವು ಇಂದಿನಿಂದ ಚಿತ್ರೀಕರಣ ಶುರು ಮಾಡಿ ಸುಮಾರು 3 ತಿಂಗಳ ಕಾಲದೊಳಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಮತ್ತು ಇದರ ವೈಶಿಷ್ಟ್ಯತೆ ಏನಂದರೆ, ಈ ಧಾರಾವಾಹಿ ಮತ್ತು ಸೀರಿಯಲ್ನ ಕಂಪ್ಲೀಟ್ 90% VFX ಗ್ರಾಫಿಕ್ಸ್ನಲ್ಲಿ ಮಾಡ್ತಾ ಇದ್ವಿ. ಯಾಕಂದರೆ ಒಂದು 200 ವರ್ಷಗಳ ಕೆಲ ಹಿಂದೆ ಇದ್ದಂಥ ಒಂದು ಆ ವಾತಾವರಣ ಮತ್ತು ಮನೆಗಳು ಮತ್ತು ರಸ್ತೆಗಳು ಅವೆಲ್ಲ ನಮಗೀಗ ಸಿಗೋದಕ್ಕೆ ಭಾಳ ಕಷ್ಟ ಆಗಿರೋದ್ರಿಂದ ಕಂಪ್ಲೀಟ್ ಗ್ರಾಫಿಕ್ಸ್ನಲ್ಲಿ ಇದನ್ನು ಮಾಡ್ತಾ ಇದ್ವಿ. ಆಗಸ್ಟಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ವಿ ಈ ಪಿಕ್ಚರ್ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ವಿ. ಧಾರಾವಾಹಿನ ಶ್ರೀ ಜಗನ್ನಾಥ ದಾಸರ ಆರಾಧನೆ ಟೈಮಲ್ಲಿ ನಾವು ಸೂಕ್ತವಾದ ಒಂದು ಚಾನಲ್ ನೋಡಿಬಿಟ್ಟು ನಾವು ರಿಲೀಸ್ ಮಾಡಬೇಕು ಅಂತಿದ್ದೀವಿ.